ಮಹಾವಿಷ್ಣು ಪ್ರತ್ಯಕ್ಷ ಅದಲ್ಲ ಸ್ವಾಮಿ, ಶಂಖಚಕ್ರ ಗದಾಪಾಣಿಯಾಗಿ ಕಾಡಿನಲ್ಲಿ ನಿಂತುಕೊಂಡಿದ್ದಾನೆ. ದೇವರು ಏನಪ್ಪ ಮಾತೆ ಬರಲಿಲ್ಲಲ್ಲ, ಓಂ ನಮೋ ಭಗವತೆ ವಾಸುದೇವ ಹೇಳಿದ ಧ್ರುವ ಮೂಕನಾದ, ಮಾತೆ ಬರಲಿಲ್ಲ ಅವನಿಗೆ. ಆಶ್ಚರ್ಯ ಆಯಿತು, ದೇವರು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ದೇವರ ಸ್ವರೂಪ ಗೊತ್ತಿಲ್ಲ, ದೇವರ ಸ್ವಭಾವ ಗೊತ್ತಿಲ್ಲ, ಬಾಯಿ ತೆರೆದು. ದೇವರ ಕೈಯಲ್ಲಿ ಶಂಖ ಉಂಟು, ಶಂಖ ಅಂದರೆ ಓಂಕಾರವನ್ನು ಮೊಳಗಿಸುವಂತಹದ್ದು. ಓಂ ಇತಿ ಏಕಾಕ್ಷರ ಬ್ರಹ್ಮ, ಅಕ್ಷರ ಸ್ವರೂಪದಿಂದ ಶಬ್ದ ಸ್ವರೂಪದಿಂದ ಭಗವಂತನನ್ನು ಹೇಳುವುದು ಹೇಗೆ? ಓಂ ಅದು ಭಗವಂತನ ಸ್ವರೂಪ, ಭಗವಂತನ ಶಬ್ದರೂಪ, ಭಗವಂತನ ಅಕ್ಷರ ರೂಪ. ಭಗವಂತನ ಕೈಯಲ್ಲಿದ್ದ ಶಂಖವನ್ನು ಅವನ ಕಪೋಲ, ಧ್ರುವನ ಕಪೋಲದಲ್ಲಿ ಹೀಗೆ ಪೂಸಿದನಂತೆ. ಯೋಂತ ಪ್ರವಿಶ್ಯ ಮಮ ವಾಚ ಸೂಕ್ತಾಂ ಸಂಜೀವ ಯತ್ತೆ ಕಿಲ ಶಕ್ತಿಧರ ಸ್ವಧಾಮ್ನ ಪ್ರಾಣಾನ್ನ ಭಗವತೆ ಪುರುಷಾಯ ತುಭ್ಯಂ. ಗೊತ್ತದೆ ಯಾರು ಹೇಳಿಕೊಟ್ರ ಏಕ ಇವನಿಗೆ, ಧ್ರುವನಿಗೆ ಯಾರು ಸ್ವಾಮಿ ಹೇಳಿಕೊಟ್ಟದ್ದು? ಯಾವ ಆಚಾರ್ಯರು ಬಂದರು, ಯಾವ ವೇದವಿದರು ಬಂದರು? ಭಗವಂತನ ಸ್ಪರ್ಶದಿಂದ ಅವನಿತ್ರ ಬಂದ ವಾಕ್ಯಗಳೇನು? ಯಾಕೆ ಓಂ ನಮೋ ಭಗವತೆ ವಾಸುದೇವಾಯ ಅವನಿಗೆ ಅರ್ಥ ಗೊತ್ತಿಲ್ಲ ಅದರದ್ದು. ಅವನ ಶ್ರದ್ಧೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧೆಯಿಂದ ಹೇಳಿ ಭಜನೆಯನ್ನು, ಅದಕ್ಕೆ ಉಪದೇಶ ಬೇಡ. ಭಗವತ್ ಸಾಕ್ಷಾತ್ಕಾರ ಉಂಟೆ. ಪ್ರಹ್ಲಾದನಿಗೆ ವಿಷ, ಪ್ರಹ್ಲಾದನಿಗೆ ಆನೆ ತುಳಿತ, ಪ್ರಹ್ಲಾದನಿಗೆ ಹಾವಿನಿಂದ ಕಚ್ಚಿಸಿದ್ರು, ಪರ್ವತದಿಂದ ನೂಕಿಸಿದ್ರು, ಬೆಂಕಿಗೆ ಹಾಕಿದ್ರು, ಹೌದೌದು, ಅದಪ್ಪ ಅವನನ್ನು ಚಟ್ಟಬಣೆ ಮಾಡಿದ್ರು, ಅವನನ್ನು ಪೋಡಿ ಮಾಡಿದ್ರು, ಅವನನ್ನು ಬನ್ಸು ಮಾಡಿದ್ರು, ಏನಾಯ್ತು ಪ್ರಹ್ಲಾದ ಏನದಾದ್ರ? ಕಂಬದಲ್ಲಿ ತಾನ, ಕಂಬದಲ್ಲಿ ಒಳಗೋಗಿ ದೇವರು ಕೂತದ ಯಾವಾಗ? ಕಂಬ ಹೊಡಿಲಿಕ್ಕೆ ಆಗ್ತದ? ವಜ್ರ ಸ್ತಂಭ ಅದು, ಅವನ ನಂಬಿಕೆ ಕಂಬದಲ್ಲಿ ದೇವರಿದ್ದಾನೆ. ಆ ಕಂಬಕ್ಕೆ ಬಡಿಯುವಾಗ ದೇವರು ಬಂದನಲ್ಲ ಹಿರಣ್ಯಕಶಿಪುವನ್ನು ಕೊಲ್ಲಲಿಕ್ಕೆ ನರಸಿಂಹನಾಗಿ, ಕಂಬದೊಳಗೆ ದೇವರು ಹೋದದ್ದು ಯಾವಾಗ? ಯಾವುದು ಅಮೂರ್ತವಾದದ್ದೋ, ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಮೂರ್ತಿಯಾಗಿ ಬರುವುದೇ ಭಗವಂತ. ಅದು ಎಲ್ಲಿಂದ ಬರ್ತದೆ? ಅವಕಾಶದಿಂದ ಬರ್ತದೆ, ಅವಾಸ್ತವದಿಂದ. ವಾಸ್ತವಕ್ಕೆ ಬರುವವನು ಭಗವಂತ. ಆ ವಾಸ್ತವಕ್ಕೆ ಬರಬೇಕಿದ್ರೆ ನಾವು ನಾಮಸ್ಮರಣೆ ಮಾಡಬೇಕು, ನಾವು ಭಜನೆ ಹೇಳಬೇಕು, ಶ್ರದ್ಧೆಯೇ ಬೇಕಾದ ಭಜನೆಗೆ. ಆ ಕಾರಣದಿಂದ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮ ಮನೆಯಲ್ಲಿ ಆಗುವ ಯಾವುದೇ ಹಬ್ಬ ಹರಿದಿನ, ನೀವು ಸತ್ಯನಾರಾಯಣ ಕಥೆ ಮಾಡಿ ಅಲ್ಲ, ನೀವು ಯಾವ ಉಪಾಸನೆಯನ್ನೇ ಮಾಡಿ ನಿಮ್ಮ ಮನೆಯಲ್ಲಿ, ವಾರ್ಷಿಕ ಬೇಡ, ಒಂದು ದಿವಸ ಭಜನಾ ಕಾರ್ಯಕ್ರಮವನ್ನೇ ಹೇಳಿ ನಿಮ್ಮ ಮನೆಯಲ್ಲಿ. ಯಾರ್ಯಾರು ನಿಮ್ಮ ಊರಿನ ಭಜನಾ ತಂಡಗಳಿದ್ದಾರೆ, ಎಲ್ಲರೂ ಸೇರಿ ಭಜನೆ ಹೇಳಿ. ನಾನು ಉಳಿದದ್ದು ಮನರಂಜನೆ ಬೇಡ ಅಂತ ಹೇಳುವುದಿಲ್ಲ, ಸಂಸ್ಕಾರವನ್ನು ಕೊಡುವವನ್ನು ಮಾಡಿ, ನಮಗೆ ಸಂಸ್ಕಾರವನ್ನು ತುಂಬಿಸಿಕೊಳ್ಳುವಂತಹದ್ದು ಮಾಡೋಣ. ಇದು ಸಂಸ್ಕಾರವನ್ನು ಕೊಡ್ತದೆ, ಇದು ಶ್ರದ್ಧೆಯನ್ನು ಕೊಡ್ತದೆ, ಇದು ಜ್ಞಾನವನ್ನು ಕೊಡ್ತದೆ. ನಮ್ಮಲ್ಲಿ ಅಷ್ಟಮಧ ಇದೆ, ನಿನ್ನೊಂದು ಭಜನಾ ಸಾಹಿತ್ಯವನ್ನು ತೋರಿಸಿದರು ಮಾತೃಶ್ರೀಯವರು. ಧನಮದ ಇದೆ, ಕೊಟ್ಟಿಗೆಯಲ್ಲಿರುವ ಧನ ಅಲ್ಲ, ಪೆಟ್ಟಿಗೆಯಲ್ಲಿರುವ ಧನ, ಆಯ್ತಾ ನೆನಪಿಟ್ಟುಕೊಳ್ಳಿ. ಹಟ್ಟಿಯಲ್ಲಿರುವ ಧನಕ್ಕೆ ಬಾಲ ಉಂಟು, ಪೆಟ್ಟಿಗೆಯಲ್ಲಿರುವ ಧನಕ್ಕೆ ಅಕ್ಷರಕ್ಕೆ ಬಾಲ ಉಂಟು. ಸಂಪತ್ತಿನ ಮದ ಉಂಟು ನಮ್ಮ ಹತ್ರ, ರೂಪ ಮದ ಉಂಟು ನಮ್ಮ ಹತ್ರ, ವಿದ್ಯಾ ಮದ ಉಂಟು ನಮ್ಮ ಹತ್ರ. ಈ ಮದಗಳು ಏನಿದೆ, ಈ ಸಾಮೂಹಿಕವಾದ ಪ್ರಾರ್ಥನೆ ಭಜನಾ ಮಂಡಳಿಗಳಲ್ಲಿ ನಾವೆಲ್ಲ ಒಟ್ಟು ಸೇರಿದಾಗ ನಮಗೆ ಅಹಂಕಾರ ಮದ ದಮನವಾಗ್ತದೆ. ಅದು ಮದವಾಗ ಕೂಡಲು ಅದು ದಮವಾಗಬೇಕು. ಮದ ತಿರುಗಿಸಿ ಬರೀರಿ ನೀವು, ಏನರ್ಥ ದಮ? ಆ ಮದ ಈ ಭಗವಂತನ ಹೆಸರಿದೆ, ಅದು ದಮನವಾಗ್ತದೆ, ಅದು ಶಮನವಾಗ್ತದೆ. ಭಜನೆಯ ನಾಮಸ್ಮರಣೆ ಮಾಡುವುದರಿಂದ ಅಷ್ಟ ಮದಗಳು ಅದು ದಮನವಾಗ್ತದೆ, ದಮಿಸಿ ಹೋಗ್ತದೆ. ಒಂದು ಭಜನೆ ಹಾಡು ಕೇಳಿದೆ, ಕೈಲಾಸನಕ ಎಂಥದ್ದು, ಕೈಲಾಸನಕ ಪೋಲ ಪೋಲ ಕಣೆ, ಕೈಲಾಸದವರೆಗೆ ಹೋಗು. ಪುರುಷಾಯತ್ತವಾದದ್ದು ಏಳು ಸಪ್ತ, ಉದ್ಯಮ ಸಾಹಸ ಬುದ್ಧಿ ಶಕ್ತಿ ಪರಾಕ್ರಮ ಧೈರ್ಯ. ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ. ಯಾವ ಶಕ್ತಿ? ಬುದ್ಧಿಯ ಬಲದ ಶಕ್ತಿ, ಜ್ಞಾನಶಕ್ತಿ. ಅದು ಈ ಆರನ್ನು ಪುರುಷಾಯತ್ತವಾದದ್ದು ನಾವು ಮಾಡಬೇಕು, ನಾವು ಮಾಡಬೇಕಾದ್ದು. ಇದು ಮಾಡಿದರೆ ದೇವರಿಗೆ ಹರಿಕೆ ಬೇಡ, ದೇವರಿಗೆ ಪ್ರಾರ್ಥನೆ ಬೇಡ. ಸಪ್ತಮಂ ದೈವ ಚಿಂತನಂ, ದೇವರು ಕೊಟ್ಟೇ ಕೊಡ್ತಾನೆ, ಆ ಏಳನ್ನು ದಾಟಬೇಕಂತೆ. ಭಗವದನ ಏನು ಮಾಡದೆ ಏನು ಆಗುವುದಿಲ್ಲ, ಬೀಜ ಹಾಕಬೇಕು,
ನೀರು ಹಾಕಬೇಕು, ಸಸ್ಯ ಆಗಬೇಕು, ಗೊಬ್ಬರ ಹಾಕಬೇಕು, ಅದರಲ್ಲಿ ಕಾಯಿ ಮೂಡಬೇಕು, ಆಮೇಲೆ ಫಲ ಕೊಡ್ತದೆ. ನಾನು ಬೀಜ ಹಾಕಲಿಲ್ಲ, ಸಸ್ಯಗೆ ನೀರು ಹಾಕಲಿಲ್ಲ, ಗೊಬ್ಬರ ಹಾಕಲಿಲ್ಲ, ದೇವರೇ ಹಣ್ಣು ಕೊಡು, ದೇವರು ಮಣ್ಣು ಕೊಡ್ತಾನೆ, ಹಣ್ಣು ಕೊಡೋದಿಲ್ಲ. ನೆನಪಿಟ್ಟುಕೊಳ್ಳಿ ನೀವು. ಹಾ, ದುಡಿಮೆ ಮಾಡಬೇಕು, ಉದ್ಯಮಶೀಲತೆ ಬೇಕು, ಅದನ್ನು ಪರಾಕ್ರಮದಿಂದ ಕೆಚ್ಚದೆಯಿಂದ ಮಾಡಬೇಕು, ಸಾಹಸದಿಂದ ಮಾಡಬೇಕು, ಬುದ್ಧಿಶಕ್ತಿಯಿಂದ ಮಾಡಬೇಕು, ಬುದ್ಧಿಯ ಬಲದಿಂದ ಮಾಡಬೇಕು. ಆವಾಗ ಉತ್ಸಾಹದಿಂದ ಮಾಡಬೇಕು, ಬೇಕು ಅಂತ ಮಾಡಬೇಕು, ಯಾರದ ಒತ್ತಾಯಕ್ಕಲ್ಲ. ಭಜನಾ ಕಮ್ಮಟಕ್ಕೆ ಹೋದೆ ಮಾರೇರೆ, ಒಂದು ವಾರ ಏನು ಕೆಲಸವೂ ಇರಲಿಲ್ಲ, ಮೂರೊತ್ತು ಊಟವೂ ಸಿಗ್ತದೆ ಅಲ್ಲಿ, ಹೋಗಿ ಬಂದೆ ಮಾರೇರೆ. ಅಲ್ಲ, ಸ್ವಪ್ರೇರಣೆಯಿಂದ ಮಾಡಿ. ಊರಿಗೆ ಹೋಗಿ ಕಾವಂದರಿಗೆ ಬೇಕಾಗಿ, ಧರ್ಮಾಧಿಕಾರಿಗಳಿಗೆ ಬೇಕಾಗಿ ಮಾಡಬೇಡಿ. ಮಾಣಿನ ಸ್ವಾಮಿಗಳು ಒಂದು ವಾರ ಇದ್ದರು ಮಾರೇರೆ, ಅವರಿಗೂ ಏನು ಕೆಲಸ ಇಲ್ಲ. ಅಲ್ಲ, ಗುರು ಪರಂಪರೆ ಆಶೀರ್ವದಿಸುವುದಕ್ಕಿರುವಂತಹದ್ದು, ಭಗವಂತ ಅನುಗ್ರಹಿಸುವುದಕ್ಕಿರುವಂಥದ್ದು. ಹೀಗೆ ಮಾಡಿದರೆ ದೇವರ ದಯ ಉಂಟು. ಅಷ್ಟಮದವನ್ನು ದಾಟಬೇಕು. ಭಕ್ತಿ ನವವಿಧದ್ದು, ಒಂಬತ್ತನೆಯದ್ದು ಭಕ್ತಿ ಮಾರ್ಗ. ಇದರಲ್ಲಿ ಸಮರ್ಪಣೆ ಇರುವಂತಹದ್ದು, ಪೂರ್ಣ ಪ್ರಮಾಣದ ಸಮರ್ಪಣೆಯೇ ಭಕ್ತಿಯಲ್ಲಿ. ಬೇರೆ ಬೇರೆ ವಿಧಿ ಉಂಟು. ಪೂರ್ಣ ತ್ಯಾಗವೇ ಪರಮಾದರ್ಶ. ಸಮರ್ಪಣೆ ಮಾಡಿ, ಆತ್ಮನಿವೇದನೆ ಮಾಡಿ ದೇವರ ಮುಂದೆ. ಅದಕ್ಕಾಗಿ ನೀವು ಮನೆಯಲ್ಲಿ ಧಾರ್ಮಿಕ ಆಚರಣೆ, ನೀವು ತೊಟ್ಟಿಲಿಗೆ ಮಗು ಹಾಕುವ ದಿವಸ ಅಂತ ನಾನು ಆಗ ಹೇಳಿದೆ. ಧಾರ್ಮಿಕ ಆಚರಣೆಯನ್ನು ಭಜನಾ ಸಂಘಗಳು ತೊಟ್ಟಿಲಿಗೆ ಮಗು ಹಾಕೋದು. ಭಜನೆ ಆರಂಭದ ಮೊದಲು ಪ್ರಾರ್ಥನೆ ಮಾಡಿ, ಇವತ್ತು ಇಂಥ ಮಗುವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಬ್ಬರನ್ನು ಅಶೋಕ ಭಟ್ರನ್ನು ಕರೆಯುವುದು ಬೇಡ, ಇನ್ನೊಂದೊಬ್ಬರನ್ನು ಕರಿಬೇಕು ಅಂತ ನೀವೇ ನಿಮ್ಮಲ್ಲಿ ಒಬ್ಬರು ಪ್ರಾರ್ಥನೆ ಮಾಡೋದು ನಿಮ್ಮ ಭಾಷೆಯಲ್ಲಿ. ಅದಕ್ಕೆ ಸಂಸ್ಕೃತ ಗೊತ್ತಿರಬೇಕು, ಮಂತ್ರ ಹೇಳಬೇಕು. ಇಲ್ಲ ಸ್ವಾಮಿ, ದೇವರ ಭಾಷೆ ಯಾವುದು ಅಂತ ನಿಮಗೆ ಗೊತ್ತುಂಟ? ಎಲ್ಲ ಭಾಷೆಯು ದೇವರಿಗೆ ಬರ್ತದೆ, ನಮಗೆ ಬರುವುದಿಲ್ಲ ಅಷ್ಟೇ. ಯಾಕೆ? ನಾವು ಮನುಷ್ಯರು. ನಮಗೆ ಗೊತ್ತಿರುವ ಭಾಷೆಯಲ್ಲಿ ಕೈ ಮುಗಿದು ಭಜನಾ ಸಂಘದವರು ನಿಲ್ಲಿ, ಆ ತೊಟ್ಟಿಲಿಗೆ ಮಗ ಹಾಕುವಾಗ ಪ್ರಾರ್ಥನೆ ಮಾಡಿ, ಈ ಮಗು ರಾಮಾದರ್ಶವನ್ನು ಹೊಂದಲಿ, ಈ ಮಗು ಧ್ರುವನಾಗಲಿ, ಈ ಮಗು ಪ್ರಹ್ಲಾದನ ಆದರ್ಶ ಇರಲಿ, ಈ ಮಗುವಿಗೆ ರಾಮ ಸೇವೆ ಹನುಮಂತ ಹೇಗೆ ಮಾಡಿದ್ದಾನೋ ಒಳ್ಳೆಯ ದೇವರ ಸೇವೆ ಮಾಡುವ ಭಾಗ್ಯವನ್ನು ಕೊಡು ಸ್ವಾಮಿ, ಈ ಮಗಳು ನಮ್ಮ ತಾಯಿ ಶಬರಿ ಅಂತವಳಾಗಲಿ, ಈ ಮಗು ಸೀತೆಯ ಹಾಗಾಗಲಿ, ಈ ಮಗು ಅನಸೂಯೆಯ ಹಾಗಾಗಲಿ. ಮೂರು ಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದ ಅನಸೂಯೆ ಆ ಹೆಣ್ಣು ಮಗು ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಮಗು ತೊಟ್ಟಿಲಿಗೆ ಹಾಕಿ ಕೂತ್ಕೊಳ್ಳಿ. ತೊಟ್ಟಿಲಿನ ಸುತ್ತ ಮಗುವೇ ದೇವರು, ಯಾವುದರಲ್ಲಿ ವಿಕಾರ ಇಲ್ಲ, ಅದು ದೇವರು. ಮಗು ಯಾಕೆ ತೊಟ್ಟಿಲಿಗೆ ಕಾಲು ಬಡಿಯುವುದು? ಯಾಕೆ ಮಗು ಯಾಕೆ ಕೈ ಹೀಗೆ ಮಾಡೋದು? ಗೊತ್ತುಂಟು ಯಾರಿಗಾದರೂ ಯಾಕೆಂತ? ಸೋದರತ್ತೆ ಬಂದವಳು ಹೇಳಿದ್ರು, ಕಳೆದ ತಿಂಗಳು ನಾನು ಬಿಸ್ಕೆಟ್ ತಂದಿದ್ದೇನೆ, ಹಾಗೆ ಮಗು ಹೀಗೀಗೆ ಮಾಡ್ತದೆ ಅಂತ. ಅದು ಗೊತ್ತುಂಟ? ದೊಡ್ಡಮ್ಮ ಹೇಳಿದ್ಲಂತೆ, ಅವಳ ಕಾಲು ಅವಳಿಗೆ ಅದಕ್ಕೆ ಕಾಲಿಗೆ ಗೆಜ್ಜೆ ಕೊಟ್ಟದ್ದು ನಾನು, ನಾ ಬಂದ ಕೂಡಲೇ ಅದು ತೊಟ್ಟಿಲಿಗೆ ಹೀಗೆಯೇ ಮಾಡಿತ್ತು ಅಂತ. ಆ ಮಗುವಿಗೆ ಗೊತ್ತಿದ್ರು ಅಯ್ಯ ದೊಡ್ಡಮ್ಮನನ್ನು. ತೊಟ್ಟಿಲಿಗೆ ಕಾಲು ಬಡಿಯುವಾಗ ಗೆಜ್ಜೆಯ ಶಬ್ದ ಕೇಳ್ತದೆ, ಅದಕ್ಕೆ ಅದು ತೊಟ್ಟಿಲಿಗೆ ಗುದ್ದುದಿಗೆ, ಅದಕ್ಕೊಂದು ಸಂತೋಷ. ನೀವು ಕಾಲಿನಲ್ಲಿ ಗೆಜ್ಜೆ ತೆಗಿರಿ, ಅದು ತೊಟ್ಟಿಲಿಗೆ ಬಡಿಯುವುದೇ ಇಲ್ಲ. ತೊಟ್ಟಿಲಿನ ಮೇಲೆ ಒಂದು ಬೊಂಬೆ ಕಟ್ಟಿದ್ದಾರೆ, ಅದನ್ನು ನೋಡೋಕೆ ಎಂಥದೋ ಕಾಣ್ತದೆ, ಆಗ ಮಗು ಹೀಗೆ ಮಾಡ್ತದೆ. ಆ ಬೊಂಬೆ ತೆಗಿರಿ, ಮಗು ಹೀಗೆ ಮಾಡ್ತದೆ. ದೇವರು ಅಂದರೆ ಅದು ದೇವರ ಲೀಲೆ, ದೇವರ ಮಹಾತ್ಮೆ. ಯಾಕೆಂತ ನಮಗೆ ಗೊತ್ತುಂಟ? ಗೊತ್ತಿಲ್ಲ. ನಮಗೆ ಯಾವ ವರ್ತನೆಯಲ್ಲಿ, ಭಾವದಲ್ಲಿ, ಕುಣಿತದಲ್ಲಿ, ಭಾಷೆಯಲ್ಲಿ ನಮಗೆ ಅರ್ಥ ಆಗುವುದಿಲ್ಲವೋ ಅದು ದೇವರು. ನಮ್ಗೆ ಗೊತ್ತಾಗೋದಿಲ್ಲ ಅದು ಯಾಕೆ ಅಂತ. ಅದಕ್ಕೆ ಮಗುವಿನಲ್ಲಿ ದೇವರನ್ನು ಕಾಣಿ, ಮಗುವಿನ ಅಪ್ಪನಲ್ಲಿ ಅಲ್ಲ. ದೇವರ ಲಾಲಿತ್ಯಕ್ಕೆ, ದೇವರ ಆಕಾರಕ್ಕೆ, ದೇವರ ಕುಣಿತಕ್ಕೆ ನಮಗೆ ಅರ್ಥ ಗೊತ್ತಿಲ್ಲ ಅಂತ. ದೇವರಿಗೆ ಮಾತ್ರ ಗೊತ್ತಿದು, ಮಗುವಿಗೆ ಮಾತ್ರ ಗೊತ್ತಾಗೋದು. ಮಗು ಸ್ವಲ್ಪ ಬೊಬ್ಬೆ ಹಾಕಿದ್ದಂತೆ ಏ ಮಾಡಿತ್ತು ಮಗು, ತಕ್ಷಣ ಈ ಅಪ್ಪ ಹೇಳಿದನಂತೆ, ಹಸಿವೆ ಆಗ್ತದೆ, ನೀ ಎಲ್ಲಿದ್ದಿ, ಮಗುವಿಗೆ ಹಾಲು ಕೊಡು ಅಂತ. ಅಮ್ಮ ಹೇಳಿದ್ಲಂತೆ, ಮಗುವಿಗೆ ಹೇಳಿದ್ದು ಯಾಕೆ ಅಂತ ನಿಮಗೆಂತ ಗೊತ್ತುಂಟು, ಸುಮ್ಮನೆ ಕೂತ್ಕೊಳ್ಳಿ. ಅವಳು ಬಟ್ಟೆ ತಂದಳು, ಮಗುವಿನ ಪೃಷ್ಠ ಒದ್ದೆಯಾಗಿದೆ, ಮೂತ್ರ ಬಂದಿದೆ ಮಗುವಿಗೆ. ಮತ್ತೆ ಸ್ವಲ್ಪ ಮಗು ಹೇ ಮಾಡಿತ್ತು, ಈ ಅಪ್ಪ ಬೊಬ್ಬೆ ಹಾಕಿದ ಈ ಅಮ್ಮನ ಹತ್ರ, ಎಂತ ಎಲ್ಲಿದ್ದೇನೆ ಅಂತ. ಹೇ ಸುಮ್ಮನೆ ಕೂತ್ಕೊಳ್ಳಿ, ಮಗುವಿಗೆ ಹಾಲು ಬೇಕು. ಮಗುವಿನ ಕೂಗಿನಲ್ಲಿ ಅದು ಮೂತ್ರ ಮಾಡಿದೆಯೋ
ಮಲವಿಸರ್ಜನೆ ಮಾಡಿದೆಯೋ ಹೊಟ್ಟೆ ಹಸಿವೆ ಆಗಿರೋ ಅಂತ ಗೊತ್ತಾಗೋದು ತಾಯಿಗೆ ಮಾತ್ರ ಎನ್ನುವುದರಿಂದ ತಾಯಿ ಶ್ರೇಷ್ಠ. ಈ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ನೀವು ಭಜನೆ ಮಾಡಿ ಮಾಡದೆ ನೀವೆಲ್ಲಾದರೂ ಆರ್ಕೆಸ್ಟ್ರಾ ಮಾಡಿದ್ರಿ, ಆ ಮಗುವಿಗೆ ಮೂತ್ರ ಬಂದರೂ ಗೊತ್ತಾಗೋದಿಲ್ಲ, ಆ ಮಗುವಿಗೆ ಮಲವಿಸರ್ಜನೆ ಆದರೂ ಗೊತ್ತಾಗೋದಿಲ್ಲ, ಆ ಮಗುವಿಗೆ ಹಸಿವೆ ಆದರೂ ಗೊತ್ತಾಗೋದಿಲ್ಲ, ಅದು ಹಾಲು ಕೇಳುವುದಿಲ್ಲ, ಇನ್ನೊಂದು ಹಾಲು ಕೇಳುತ್ತದೆ, ನಾ ಹೇಳುವುದಿಲ್ಲ. ಧಾರ್ಮಿಕ ಆಚರಣೆ ಭಜನಾ ಸಂಘದವರು ತೊಟ್ಟಿಲಿಗೆ ಹಾಕುವ ದೇವರ ಹೆಸರು ಮಾ ಹೇಳಿದ್ರ, ಪ್ರಹ್ಲಾದ ನಾಪೀತ ಬಾಧಿಸುತ್ತಿರುವಾಗ ಹೇಳಿದ್ರ ಆ ಮಗು ಪ್ರಹ್ಲಾದ ಆಗ್ತದೆ. ನೀವು ಹೇಳಲಿಲ್ವೋ ಆ ಮಗು ಹಿರಣ್ಯಕಶಿಪು ಆಗ್ತದೆ. ಅಟ್ಟೆ ನೀವು ಕೈಯಾದು ಆಗಿ ಪ್ರಹ್ಲಾದನನ್ನು ಹೇರಿ, ಅಪ್ಪ ಹಿರಣ್ಯಕಶಿಪೇ ಇರಲಿ, ತಾಯಿ ಕೈಯಾದು ಆದಲ್ಲ, ಆ ತಾಯಿ ಹಾಲು ಕೊಟ್ಟದ್ದು ವಿಷ ಕೊಟ್ಟದ್ದು ಏನಾಗಿದೆ ಮಗುವಿಗೆ, ಏನಾಯ್ತು ವಿಷ ಕೊಟ್ಟಲು ಮಗುವಿಗೆ ತಾಯಿ, ವಿಷ ಆಯ್ತಾ ಮಗುವಿಗೆ? ತಾಯಿ ವಿಷ ಕೊಟ್ಟರು ಹಾಲಾಗ್ತಾರೆ ಅಮ್ಮ, ನೆನಪಿಟ್ಕೊಳ್ಳಿ ಆಯ್ತಾ. ಅದಕ್ಕಾಗಿ ನೀವು ನಾಮಕರಣ ಸೀಮಂತ, ಸೀಮಂತದಲ್ಲಿ ಭಜನೆ ಮಾಡಿದ್ರ ರಾಮ 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 ಎನ್ನಿರೋ ರಾಮ ಹುಡ್ತಾನೆ. ಹಾ ಸೀಮಂತ, ಇನ್ನು ಅವಳಿಗೂ ಎರಡು ಮೂರು ನಾಲ್ಕು ತಿಂಗಳು ಎಂಥದ್ದು ಕಾರ್ಯಕ್ರಮ ಇಲ್ಲ, ನಾ ಎಂತ ಮಾಡ್ತದೆ, ನಾವು ಆರ್ಕೆಸ್ಟ್ರಾ ಮಾಡ್ತಾ ಎಂಥದ್ದೊಂದು ನೃತ್ಯ ಮಾಡುವ. ಆವಾಗ ನೃತ್ಯ ಮಾಡಿದ್ದಾನೆ, ರಾವಣ ಹುಟ್ಟುತ್ತಾನೆ, ರಾವಣನ ಸೊಬ. ಆಚೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುವಾಗ ಕಿಟಕಿಯಲ್ಲಿ ಇಣ್ಕೊಂಡು ಹುಡ್ತಾನೆ. ನೀವು ಸೀಮಂತದ ದಿವಸ ರಾಮ 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 ಭಜನೆ ಮಾಡಿದ್ರ ಮಾಡಿದ್ರ ರಾಮ ಹುಡ್ತಾನೆ, ಏಕಪತ್ನಿ ವೃತಸ್ಥ ಹುಡ್ತಾನೆ, ನೆನಪಡಿ. ಇಲ್ಲದಿದ್ದರೆ ಊರಿನಲ್ಲಿ ಬಾಕಿ ಇದ್ದವರು ಹೆಣ್ಣು ಇರಲಿಕ್ಕಿಲ್ಲ ಅಂತಾಗ್ತದೆ. ನಾನು ಭಜನೆಯ ಪ್ರಭಾವ ಹೇಳಿದ್ದು ಅದಕ್ಕೆ ಬೇಕಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಭಜನಾ ಮಂಡಳಿಗಳ ಪಾತ್ರ ಏನು? ತೊಟ್ಟಿಲಿನಲ್ಲಿರುವ ಒಂದೊಂದು ಮಗುವನ್ನು ರಾಮ ಮಾಡಿ, ಹೊಟ್ಟೆಯಲ್ಲಿ ಬಸಿರು ಹೊತ್ತ ಒಂದೊಂದು ಮಗುವನ್ನು ಸೀತೆಯೋ ಮಂಡೋದರಿಯೋ ಅಹಲ್ಯೆಯೋ ಅನಸೂಯೆಯೋ ಮಾಡಿ. ತಾಯಿಯಾಗಲಿ, ಅವಳು ಪಾರ್ವತಿಯಾಗಲಿ, ಅವಳು ಲಕ್ಷ್ಮಿಯಾಗಲಿ, ಅವಳು ವಾಣಿಯಾಗಲಿ, ಅವಳು ಗಂಗೆಯಾಗಲಿ, ಆಗ ಬೇಕಿದ್ರೆ ಭಜನೆಯ ಪುಣ್ಯ ಪ್ರವಾಹ ಹರಿಲಿ. ಪುಣ್ಯ ಪ್ರವಾಹವೇ ಗಂಗೆ. ಹೊಟ್ಟೆಯಲ್ಲಿರುವ ಮಗು ಗಂಗೆ, ಪುಣ್ಯ ಪ್ರವಾಹವಾಗಿ ಬರಲಿ ಆ ಮನೆಗೆ. ಆ ಮಗಳು ಬರಬೇಕು ಅಂತಾದರೆ ಸೀಮಂತದಲ್ಲಿ ನೀವು, ಆವಾಗ ಮಗುವಿಗೆ ಜೀವ ಹುಟ್ಟಿಕೊಂಡಿರ್ತದೆ. ನೀವು ಹೊರಗಿನಿಂದ ಭಜನೆ ಹೇಳಿದರೆ ಮಗುವಿಗೆ ಸಂಸ್ಕಾರ ಬರುತ್ತೆ. ಅದಕ್ಕೆ ಹೇಳುದು, ಗರ್ಭಿಣಿಯಾಗಿರುವಾಗ ರಾಮಾಯಣ ಓದಿ, ಗರ್ಭಿಣಿಯಾಗಿರುವಾಗ ಮಹಾಭಾರತ ಓದಿ, ಗರ್ಭಿಣಿಯಾಗಿರುವಾಗ ನೀವು ಬಾಹುಬಲಿ ಸಿನಿಮಾಕ್ಕೆ ಹೋಗಬೇಡಿ, ರಜನಿಕಾಂತಿನ ಸಿನಿಮಾಕ್ಕೆ ಹೋಗಬೇಡಿ. ಅದು ನೋಡಲಿ ಡೈಯಾಗೋ ಮಗು ಹೊಟ್ಟೆಯೊಳಗೆ ಒದೀತದೆ, ತಾಯಿಗೆ ಹೊಟ್ಟೆಯೊಳಗೆ ಒದೀತದೆ. ಆ ಮಗು ಹೊರಗೆ ಬಂದು 16 ವರ್ಷ ಆಗೋ ಒದಿದಿಲ್ಲೋ, ಹೊಟ್ಟೆಯೊಳಗೆ ಒದ್ದಿದೆ ಅದು. ಅದು ಒದಿವಾಗೆ ಮಾಡಿದ್ಯಾರು? ನಾವು ರಜನಿಕಾಂತಿನ ಫೈಟಿಂಗ್ ಸಿನಿಮಾಕ್ಕೆ ಹೋಗಿದ್ದೇವೆ, ಅವಳಿಗೆ ಇನ್ನು 4 ತಿಂಗಳು ಸಿನಿಮಾಕ್ಕೆ ಹೋಗಬೇಕಾತಿಲ್ಲ, ನಾವು ಇವತ್ತೇ ಸಿನಿಮಾ ನೋಡುವ ಅಂತ ಹೋಗಿ ರಜನಿಕಾಂತಿನ ಪೆಟ್ಟು ನೋಡಿದ್ದೇವೆ. ತಾಯಿಗೆ ಮಾಡಿದಾಳೆ ಅಲ್ಲಿ ಒದಿವಾಗ. ಈ ಮಗು 16 ವರ್ಷ ಆಗೋ, ಒಂದು ದಿವಸ ತಾಯಿಗೆ ಒದೀತದೆ ಅದು. ಆವಾಗ ನೀವು ಧರ್ಮಸ್ಥಳಕ್ಕೆ ಬರ್ತೀರಿ, ಪೂಜ್ಯರ ಎದುರು ನಿಲ್ತೀರಿ, ಮಗ ಸ್ವಲ್ಪ ಯಾಕೆ ಆಯಿತು ಹಾಗೆ ಬರಬಾರದು. ಆ ಮಗು ಕಾಡಿಗೆ ಹೋಗು ಮಗ ಅಂತ ಹೇಳುವಾಗ ಲೇಸಾಯ್ತವ್ವ ಅಂತ ಹೇಳಿದ ರಾಮ ಆಗಬೇಕು. ಕೈಕೆ ಏನು ಹೇಳಿದ್ಲು, ಮಗ 14 ವರ್ಷ ಕಾಡಿಗೆ ಹೋಗಬೇಕು, ಆಯ್ತಮ್ಮ ನಾ ಹೊರಟೆ. ಇದಾಗಬೇಕೋ? ಈ ಭಜನಾ ಕಮ್ಮಟದಲ್ಲಿ ಏನು ಕಾವಂದರು ಮಾಡಿದರು, ಮಾತೃಶ್ರೀಯವರು ಮಾಡಿದರು, ಅದನ್ನು ಅನುಷ್ಠಾನ ಮಾಡಿ. ಇದರಿಂದ ನೀವು 16 ವರ್ಷ ಕಳೆಯುವಾಗ ಕಂಪ್ಲೇಂಟ್ ಹೊತ್ತುಕೊಂಡು ಬರ್ತೀರಿ ಇಲ್ಲಿಗೆ. ಧಾರ್ಮಿಕ ಆಚರಣೆಗಳಲ್ಲಿ ಭಜನಾ ಮಂಡಳಿಗಳು ಮಾಡಬೇಕಾದ ಕೆಲಸ ಇದು. ಬೇರೆ ಯಾರದೋ ಮನೆಯಲ್ಲಿ ಮನೆಯೊಕ್ಕಲಾಗ್ತದೆ, ಗೃಹ ಪ್ರವೇಶ ಆಗ್ತದೆ, ಯಾರದೋ ಮನೆಯಲ್ಲಿ ಮದುವೆ ಆಗ್ತದೆ, ನಿಮಗೆ ಹೇಳಿಕೆ ಉಂಟು, ಹೋಗಿ ನಮಸ್ಕಾರ, ಏನು ಬಂದಿದ್ದೀರಿ? ನಾನದು ಮದುವೆ ದಿವಸ ಒಂದು ಭಜನೆ ಮಾಡೋಣ, ಒಂದು ಗಂಟೆ ಒಂದು ಚಾಪೆ ಕೊಡಿ ಒಂದು ಬದಿಯಲ್ಲಿ. ನೀವು ಪ್ಲಾಟ್ಫಾರ್ಮ್ ಬೇಕು ಅದೆಲ್ಲ ಆಲೋಚನೆ ಮಾಡಬೇಡಿ, ಬದಿಯಲ್ಲಿ ಚಾಪೆ ಕೊಡಿ, ಒಂದು ಗಂಟೆ ಭಜನೆ ಮಾಡಿ, ಊಟ ಮಾಡಿ ಹೊರಡಿ, ಏನು ಪ್ರತಿಫಲ ನಿರೀಕ್ಷೆ ಮಾಡಬೇಡಿ ಬಂಧುಗಳೇ. ಆ ಕಾರಣದಿಂದ ನಾನು ಹೇಳ್ತೇನೆ, ಭಜನೆ ಎನ್ನುವಂಥದ್ದು ಸರಳ ವಿಧಾನ, ಹೋಮ ಹವನಾದಿಗಳಲ್ಲ, ಇದು ಧಾರ್ಮಿಕ ಪ್ರಜಾಪ್ರಭುತ್ವೀಕರಣ. ಮತ್ತೊಮ್ಮೆ ನೆನಪಿಸ್ತೇನೆ ನಾನು, ಯಾರ ಅವಲಂಬನ, ಯಾರ ನೇತೃತ್ವ, ಯಾರ ಯಜಮಾನಿಕೆ, ಯಾರ ನಾಯಕತ್ವ, ಯಾರ ಲೀಡರ್ಶಿಪ್ ಬೇಡ, ಇಲ್ಲಿ ಪ್ರತಿಯೊಬ್ಬರೂ ನಾಯಕರೇ, ಪ್ರತಿಯೊಬ್ಬರು ಲೀಡರ್ಗಳೇ.